ಓಲಾ ಮತ್ತು ಉಬರ್ ಚಾಲಕರಿಂದ ರ್ಯಾಪಿಡೋ ಚಾಲಕರ ಮೇಲೆ ದಬ್ಬಾಳಿಕೆ. ಕ್ಯಾಬ್ ಡ್ರೈವರ್ಗಳು ರ್ಯಾಪಿಡೋ ಬೈಕ್ನ ಬುಕ್ ಮಾಡಿ ಅಧಿಕಾರಿಗಳನ್ನು ಒತ್ತಡ ಬಂತು. ಆಟೋ ಅಧಿಕಾರಿಗಳು ಕ್ಯಾಬ್ ಡ್ರೈವರ್ಗಳು ನಮ್ಮ ಗಾಡಿ ಮಾಡಿ ಸೀಸ್ ಮಾಡ್ತಾರೆ. ಸತತ 2 ದಿನಗಳ ಕಾಲ ಯಾವುದು ಕೇಸ್ ಹಾಕುವಂತ ಯೋಚನೆ ಮಾಡಿ ಮಾಡಿ ಕೊನೆಗೆ 3 ವರ್ಷ ದಂಡಗಳನ್ನು ಹಾಕಿ ಬೈಕ್ ಬಿಟ್ಟರು. ಈಗ ನಮಗೆ ನಿರುದ್ಯೋಗ ಸಮಸ್ಯೆ ಇದೆ ಸರ್. ನಾನು ನಮ್ಮಲ್ಲಿ 300 ಜನ ಕೆಲಸ ಮಾಡ್ತೀವಿ, ಎಲ್ಲ ನಿರುದ್ಯೋಗಿಗಳು ಸ್ವಂತ ಕಾಲದ ನಿಂತ್ಕೊಂಡು ಒಂದು ಜೀವನ ಮಾಡ್ತಾರೆ. ಇದರಿಂದ ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 12 ಗಂಟೆ ಗಂಟೆ ದುಡ್ಡು ಸಂಜೆ ಗಂಟೆ 6 ರೂಪಾಯಿ ಸಿಗುತ್ತೆ. 100 ರೂಪಾಯಿ ಖರ್ಚು ಕಳೆದು 500 ರೂಪಾಯಿ ಸಿಗುತ್ತೆ ಸರ್. ಹೊಟ್ಟೆ ಪಾಡ್ದ ಸರ್ ಜೀವನ ಮಾಡ್ತಾರೆ. ಇದನ್ನು ನಿಲ್ಲಿಸಬೇಕು ಅಂತೇಳಿ ಇವರು ಪ್ರತಿ ಸರಿ ಅವರೇ ಬುಕ್ ಮಾಡ್ತಾರೆ, ಕರ್ಕ ಬರ್ತಾರೆ, ಆಗಿ ಬಂದವರು ಬರ್ತಾರೆ, ಸೀಸ್ ಮಾಡ್ತಾರೆ. ಅಕಸ್ಮಾತ್ ಮಾತು ಕೇಳಿದ್ರೆ ದಬ್ಬಾಳಿಕೆ ಹೊಡೆದಿದ್ದಾರೆ. ಇದಕ್ಕೆ ಒಂದು ಇದು ಆಮೇಲೆ ಆರ್ ಟಿಒ ಅಧಿಕಾರಿಗಳನ್ನ ಕಳೆದ ಬಾರಿ ಮೀಟ್ ಮಾಡಿದಾಗ ಅಂತಂದ್ರು ಎಲ್ಲೋ ಬೋರ್ಡ್ ಹಾಕಬೇಕು ಹೊಡಿಬೇಕು ಅಂತ. ಕರ್ನಾಟಕದಲ್ಲಿ ಎಲ್ಲೋ ಬೋರ್ಡ್ಗೆ ಮಾನ್ಯತೆ ಇಲ್ಲ. ಅದಕ್ಕೆ ನಮಗೆ ಇಲ್ಲ ಅಂತಂದರೆ ನಾವು ನಿರಾತಂಕವಾಗಿ ಕೆಲಸ ಮಾಡಬೇಕು. ಎಲ್ಲೋ ಬೋರ್ಡ್ಗೆ ಇಲ್ಲ ಅವಕಾಶಗಳನ್ನ ಕೊಡಬೇಕು. ಇಲ್ಲ ಇದೇ ಬೋರ್ಡಲ್ಲಿ ಬೇಕಂದ್ರೆ ಏನಾದ್ರು ಟ್ಯಾಕ್ಸ್ ಕಟ್ಟಬೇಕು ಅಂದರೆ ಅದನ್ನು ಕಟ್ತೀವಿ. ಅದನ್ನು ಲೀಗಲೈಸಾಗಿ ನಾವು ಮಾಡ್ಕೋಕ್ಕೆ ಒಂದೊಂದು ಅವಕಾಶ ನಿನ್ನೆ ನಮ್ಮ ಗಾಡಿ ಇರ್ತಿರೋದು ಇಲ್ಲಿ ಹತ್ರ ಮಹಾರಾಜ ಗ್ರೌಂಡ್ ಹತ್ರ ಇರ್ತಿರೋದು. ಪೊಲೀಸರು 3 ಜನ ನಿಂತಿದ್ರು, ನನಗೆ ಕೈ ಹೊಡೆದ್ರು. ನಾನು ಗಾಡಿ ಹಿಡಿದ್ರು ಮಾಡಿದೆ, ಮತ್ತೆ ಹೊಡೆದ್ರು ಹಿಂಗೆ ಹೊಡೆದಾಗ ಕೈ ಹೊಡೆದ್ರೆ ಗೇಟು ಮತ್ತೆ ಮೂವ್ ಮಾಡ್ಕೊಂಡ್ಬಂದೆ. ನನ್ನ ಕಸ್ಟಮರ್ ಅಂತ ಹೇಳ್ಕೊಂಡ್ರೆ ಆರ್ ಟಿ ಓ ಅಧಿಕಾರಿಗಳಿಗೆ ಗೌರ್ಮೆಂಟ್ ಸಂಬಳ ಕೊಡ್ತಾ ಇದೆಯೋ ಇಲ್ಲ ಓಲಾ ಕಂಪ್ನಿಯವರು ಸಂಬಳ ಕೊಡ್ತಾರೆ ಗೊತ್ತಿಲ್ಲ ಸರ್. ದಯವಿಟ್ಟು ನಮಗೆ ನಿಮ್ಮದೇ ಇದು ಮಾಡ್ಕೋಬೇಕು. ಅದೇನು ನಾವು ಇಲ್ಲಿಗಲ್ ಇಲ್ಲಿಗಲ್ ಅಂತ ಮಾತಾಡ್ತು ಅಂತಂದ್ರೆ ದಂಧೆ ಮಾಡ್ತಾ ಇದ್ದಾರೆ. ಇಲ್ಲಿಗಲ್ ದಂಧೆ ದಂಧೆ ಅಂತಾರೆ. ದಂಧೆ ಅಂದ್ರೆ ವಾಟ್ ಇಸ್ ದ ಮೀನಿಂಗ್ ದಂಧೆ ಅಂತ ನಮ್ಗೆ ಅರ್ಥ ಇಲ್ಲ ಸರ್. ನಮಗೆ ಸೂಕ್ತವಾಗಿ ಒಂದು ಪರಿಹಾರ ಇಲ್ಲ ಎಲ್ಲೋ ಬೋರ್ಡ್ ತಗೋಬೇಕು ಅಂತ ಹೇಳಿ ನಾವು ತಗೊಳಕ್ ರೆಡಿ ಇದೀವಿ. ಅದಕ್ಕೆ ಪ್ರೊಸೀಜರ್ ಇದೆ, ನಮ್ಮ ಅನುಕೂಲ ನಾವು ಕಳೆದ 2 ವರ್ಷಗಳಿಂದ ರ್ಯಾಪಿಡೋ ಎಂಬ ಆನ್ಲೈನ್ ಬೈಕ್ ಟ್ಯಾಕ್ಸ್ ಅನ್ನು ಓಡಿಸ್ತಾ ಇದ್ವಿ. ಈ ಸಂಬಂಧವಾಗಿ ನಾವು 2 ವರ್ಷದಲ್ಲಿ ಯಾವುದೇ ಥರ ಸಮಸ್ಯೆಗಳನ್ನ ಅನುಭವಿಸಿಲ್ಲ. ಕಳೆದ ದಿನಗಳ ಹಿಂದೆ ಇದು ಆರ್ ಟಿ ಓದವರು ಏಕಾಏಕಿ ನಮ್ಮ ಗಾಡಿಗಳನ್ನ ಸೀಸ್ ಮಾಡಿದ್ರು. ಕಾರಣ ಕೇಳೋದಕ್ಕೆ ನಿಮ್ಮ ಹತ್ರ ಎಲ್ಲೋ ಬೋರ್ಡ್ ಇಲ್ಲ, ಹೇಗೆ ಓಡಿಸ್ತೀರಾ ಅಂತ ಎಲ್ಲ ಕೇಳಿದ್ರು. ನಾವು ಹೇಳೋದಿಷ್ಟೇ, ಎಲ್ಲೋ ಬೋರ್ಡ್ ಇಲ್ಲ ತಾನೆ, ಇಲ್ಲ ನೀವು ನಮಗೆ ಒಂದು ಇಂಟಿಮೇಟ್ ಮಾಡಿಲ್ಲ, ಡೈರೆಕ್ಟಾಗಿ ಅಟ್ಯಾಕ್ ಮಾಡಿದ್ದೀರಾ. ಇದಕ್ಕೆ ಮೂಲ ಉದ್ದೇಶ ಏನು ಅಂತ ನೋಡಿದಾಗ ಕ್ಯಾಬ್ ಡ್ರೈವರ್ಗಳು ನಮ್ಮ ಬೈಕನ್ನು ಡೈರೆಕ್ಟಾಗಿ ಇಳಿಸಬೇಕು ಅಂತೇಳಿ ಅವರೇ ಬುಕ್ ಮಾಡಿ ಕರೆದು ಇಳಿಸಿದ್ದಾರೆ. ಇವ್ರು ಹೇಳೋದೇನು ಎಲ್ಲೋ ಬೋರ್ಡ್ ಇಲ್ಲ ಅಂತ. ನಮ್ಗೆ ಎಲ್ಲೋ ಬೋರ್ಡ್ ಕೊಡಲಿ ಸರ್, ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನ ನಾವು ಸರಿ ಮಾಡಿಕೊಡ್ತೀವಿ, ಎಲ್ಲೋ ಬೋರ್ಡ್ ಕೊಡೋಕ್ಕೆ ವ್ಯವಸ್ಥೆ ಮಾಡಲಿ. ನಾವು ಅದೇನಿದೆ ಟ್ಯಾಕ್ಸ್ ಏನಿದೆ ಅದು ನಾವು ಕಟ್ಕೊಡ್ತೀವಿ. ನಾವು ಸರ್ಕಾರಕ್ಕೆ ಯಾವುದೇ ಕಾರಣಕ್ಕೂ ಮೋಸ ಮಾಡಬೇಕು ಅನ್ನೋ ಉದ್ದೇಶ ನಮ್ದಿಲ್ಲ. ಸರ್ಕಾರಕ್ಕೆ ಏನು ಕಟ್ಟಬೇಕು ಅದು ನಾವು ಕಟ್ಟಕಡೆ ಇದ್ದೀವಿ. ಎಲ್ಲೋ ಬೋರ್ಡ್ ಕೊಡಲಿ. 3,000 ಕುಟುಂಬಗಳು ಈ ನಾವು ಏನಿದ್ದೀವಿ, 3,000 ಜನ ರ್ಯಾಪಿಡೋ ಕ್ಯಾಪ್ಟನ್ಸ್ ಇದ್ದೀವಿ. 3,000 ಕುಟುಂಬಗಳು ಇವತ್ತಿನ ದಿನ ನಿರುದ್ಯೋಗ ನಮಗೆ ನಿರುದ್ಯೋಗ ಸಮಸ್ಯೆ ಕಾಡ್ತದೆ, ಬೀದಿ ಸಾಧ್ಯತೆ ತುಂಬ ಇದೆ. ಇದ್ರ ಬಗ್ಗೆ ಅಧಿಕಾರಿಗಳಾದ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಅವರೇನು ಪ್ರೊಸೀಜರ್ ಆಕ್ಷನ್ ತಗೋತಾರೆ ತಗೊಳ್ಳಿ. ನಾವೇನಂತಂದ್ರೆ ನಮ್ಮ ನಿರುದ್ಯೋಗ ಸಮಸ್ಯೆ ಏನಿದೆ ಅದು ಇವತ್ತಿಗೆ ಮುಗಿಯಬೇಕು, ನೆಮ್ಮದಿಯಾಗಿ ಕೆಲಸ ಮಾಡಬೇಕು. ಆಮೇಲೆ ಅಲ್ಲೇ ಮಾಡೋದು ಏನು ನಿನಗೇನು ಹಂಗೆ ಅಂತ ಅಭ್ಯಾಸ ಶಬ್ದಗಳಿಂದ ನಿಲ್ಲಿಸ್ತಾರೆ. ಆಮೇಲೆ ಕಳೆದ ಬಾರಿ ಒಂದು ಯಾವುದೋ ಒಂದು ಇದರಲ್ಲಿ ಅದೇ ಇವರು ಯಾವುದೋ ಒಂದು ಪೇಪರಲ್ಲಿ ದಂಧೆ ಮಾಡ್ತೀರಾ ಅಂತಂದ್ರು. ದಯವಿಟ್ಟು ಮಾಧ್ಯಮ ಮಿತ್ರರೇ, ದಯವಿಟ್ಟು ನಾವು ಯಾರು
ದಂಧೆಗಿಂದೆ ಅನ್ನೋದು ನಾವು ಮಾಡ್ತಾ ಇಲ್ಲ. ದಯವಿಟ್ಟು ನಿಯತ್ತಿಂದ ಬೆಳಿಗ್ಗೆ 5:30 ಸಂಜೆ 12 ಒಂದು ಗಂಟೆವರೆಗೆ ದುಡಿತೀವಿ, 300-400 ರೂಪಾಯಿ ಸಂಪಾದನೆ ಮಾಡ್ತೀವಿ, ಜೀವನ ಮಾಡ್ತಾ ಇದ್ದೀವಿ. ಅದಕ್ಕೆ ದಯವಿಟ್ಟು ತೊಡ್ಕೊಡೋಕೆ ಹೋಗ್ಬೇಡಿ. ನಾವು ಅಷ್ಟು ನಿಮಗೆ ಯಾವತ್ತ ತೊಂದರೆ ಕೊಟ್ಟಿಲ್ಲ. ಇವತ್ತು ನೀವು ನಮ್ಮನೇಲಿ 4 ಜನ 5 ಜನ ಓಡಾಡಬೇಕು ಅಂದರೆ ನಿಮ್ಮ ಓಲಾ ಕ್ಯಾಬ್ನೇ ಆಗಲಿ ಊಬರ್ ಕ್ಯಾಬ್ನೇ ಆಗಲಿ ಬುಕ್ ಮಾಡ್ತಾ ಇದ್ದೀವಿ. ಒಂದೇ ಬೈಕಲ್ಲಿ 4 ಜನ ಓಡಾಡ್ತೀರ. ಆದರೆ ನಿಮ್ಮ ಮಿತ್ರರು ಯಾರೋ ಒಬ್ಬರು ಓಡಬೇಕು ಅಂತಂದ್ರೆ ಕಾರ್ ಬುಕ್ ಮಾಡೋ ಶಕ್ತಿ ಇಲ್ಲ. ಯಾಕಂದರೆ ಎಲ್ಲರೂ ನಮ್ಮಲ್ಲಿ ಮಿಡ್ಲ್ ಕ್ಲಾಸ್ ಇದ್ದಾರೆ, ಅದಕ್ಕಿಂತ ಕೆಳ ವರ್ಗದಲ್ಲಿದ್ದಾರೆ, 7 ರೂಪಾಯಿ 3 ರೂಪಾಯಿ ಕೊಟ್ಬಿಟ್ಟು ಟ್ರಾವೆಲ್ ಮಾಡೋಂಥವ್ರಿದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಮ್ಮ ಸಮಸ್ಯೆನ ಆದಷ್ಟು ಬೇಗ ಅಧಿಕಾರಿಗಳು ನಿವಾರಣೆ ಮಾಡ್ಕೊಡ್ತಾರೆ ಅಂತ ನಂಬಿದ್ದೀನಿ. ಸರ್, ಆರ್ ಟಿ ಓದ ಅಧಿಕಾರಿಗಳು ನೋಟಿಸ್ ಇಶ್ಯೂ ಮಾಡಿದ್ವಿ ಅಂತ ಹೇಳಿದ್ದಾರೆ. ಅದು ಅದ್ರ ಬಗ್ಗೆ ನಮಗೂ ಮಾಹಿತಿ ಇಲ್ಲ, ಅದ್ರ ಬಗ್ಗೆ ಇವರು ಮಾಹಿತಿ ಕೊಡ್ತಾರೆ. ಕೆಂಪರಾಜ್ ಅಂತೇಳಿ. ಆರ್ ಟಿ ಓ ಬಗ್ಗೆ ನಮ್ಮ ಕಂಪ್ನಿಯವರು ಸ್ಟಾರ್ಟಿಂಗ್ ಟೈಮಲ್ಲೇ ಆರ್ ಟಿ ಓಗೆ ಒಂದು ಮನವಿಯನ್ನು ಕೊಟ್ಟಿದ್ದಾರಂತೆ, ಆಯ್ತಾ? ಇದು ನಮ್ಮ ಮೇಲಧಿಕಾರಿಗಳಿಂದ ನಮಗೆ ತಿಳಿದುಬಂದಿರೋ ಸುದ್ದಿ. ಆರ್ ಟಿ ಓಗೆ ಮನವಿ ಕೊಟ್ಟು ಆರ್ ಟಿ ಓನ ನಮಗೆ ಇಲ್ಲಿವರೆಗೂ ಪರ್ಮಿಷನ್ ಆಗಲಿ ಅಥವಾ ಏನೋ ಕಾಲದಾಗ ರೆಸ್ಪಾಂಡ್ ಆಗಲಿ ಏನೂ ಬಂದಿಲ್ಲ. ಅದರಿಂದ ಆರ್ ಟಿ ಓಗೆ ನಾವು ಪರ್ಮಿಷನ್ ಕೊಟ್ಟಿದ್ದೀವಿ, ನಾವು ಮಾಡ್ತಾ ಇದ್ದೀವಿ, ಈ ಥರ ಒಂದು ಚಟುವಟಿಕೆ ನಡೀತಾ ಇದೆ, ಆ್ಯಪ್ ಅನ್ನೋದು ಶುರು ಆಗ್ತಾ ಇದೆ, ಮತ್ತು ಎಷ್ಟು ಜನಗಳು ಇದ್ದಾರೆ ಅನ್ನೋದು ಎಲ್ಲ ಮಾಹಿತಿಗಳು ಆರ್ ಟಿ ಓವರೆಗೆ ಇದೆ. ಅಲ್ಲೇ ಆಯಿತು ಅಂತ ಹೇಳಿದ್ರೆ ಕಂಪ್ಲೇಂಟ್ ಕೊಟ್ಟಿರ್ತಾವೆ ಪೊಲೀಸರಿಗಾಗಿ? ಇಲ್ಲ ಸರ್, ನಾವು ಕೊಡೋಂಗಿಲ್ಲ. ನಾವು ಏನಾಗುತ್ತೆ, ನಾವು ಒಂದೊಂದ್ಸಲಿ ಹೋಗ್ಬೇಕಾದ್ರೆ ಕಸ್ಟಮರ್ಸ್ ಇರ್ತಾರೆ, ಕೆಲವು ಸಲ ಹೆಂಗಸು ಕಸ್ಟಮರ್ ಇದ್ದಾಗ ನಾವು ಏನು ಮಾಡೋಕ್ಕಾಗಲ್ಲ. ಆ ಹೆಂಗಸು ಸೇಫ್ಟಿನ ನೋಡ್ಕೋಬೇಕು, ನಾವು ಸೀದಾ ಕರ್ಕೊಂಡು ಹೋಗ್ತೀವಿ ಸರ್. ಆಯಿತಾ? ನಾವು ಯಾರ ಹತ್ರ ನಾವು ಹೇಳಿ ನಮ್ಮ ಹುಡುಗರುಗಳಾಗಲಿ ಇಲ್ಲಿ ಇದ್ದಿರೋ 3,000 ಜನ ಕ್ಯಾಪ್ಟನ್ಸ್ ಬಂದು ಇದುವರೆ ತನಕ ಯಾರು ಗಲಾಟೆ ಮಾಡುವಂತ ಅಲ್ಲ. ಆಯ್ತಾ? ನಾವು ನಮ್ಮ ಹೊಟ್ಟೆ ಪಾಡು ಹೊಸ ನಾವು ಬರ್ತಾ ಇದೀವಿ, ಕೆಲಸ ಮಾಡ್ತಾ ಇದೀವಿ, ನಾವು ತಗ್ಗಿ ಬಗ್ಗೆ ನಡೀತೀವಿ. ಇವಾಗ ಅಲ್ಲಿ ನಿಂತಿದ್ದಾಗ ಏನಪ್ಪ ರಾಪಿಡ್ ಅವ್ನು ಹೋಗ ಮುಂದಕ್ಕೆ ಅಂತಂದ್ರೆ ಮತ್ತೆ ನಾವು ಸೀದಾ ಹೊರಟೋಗ್ತೀವಿ ಸರ್. ನಾವು ಗಾಡಿ ನಿಲ್ಲಿಸ್ಬೇಕಾಗುತ್ತೆ ಸರ್, ನಮ್ಮಲ್ಲಿ ಯಾರು ಜಗಳ ಆಡೋರಿಲ್ಲ ಸರ್. ಆಯ್ತಾ? ನಾವು ಎಂತೆಂಥ ಕೆಟ್ಟ ಮಾತುಗಳನ್ನು ಕೇಳಿದೀವಿ, ಏನು ತೊಂದರೆ ಇಲ್ಲ, ನಮ್ಗೆ ಹೊಟ್ಟೆ ತಿನ್ಬೇಕು, ಅವ್ರ ಅನ್ನವರೆ ನಾವು ಹಂಗೆ ಆಗೋದಿಲ್ಲ, ನಮ್ಮ ಹೊಟ್ಟೆ ತಿನ್ಬೇಕು ಅಷ್ಟೇ, ನಾವು ಅದಕ್ಕೋಸ ಕೆಲಸ ಮಾಡ್ತಾ ಇದೀವಿ. ಆಯ್ತಾ ಸರ್? ಮಹೇಶ್ ಅಂತ. ನಮ್ಮಲ್ಲಿ ಮಹಿಳೆಯರು ಕೂಡ ಇದ್ದಾರೆ, ರ್ಯಾಪಿಡ್ ಕ್ಯಾಪ್ಟನ್ ಮಹಿಳೆಯರು ಕೂಡ ಇದ್ದಾರೆ. ಅವರು ಅವ್ರ ಜೀವನೋಪಾಯಕ್ಕಾಗಿ ಅವ್ರು ಮಾಡ್ತಾ ಇದ್ದಾರೆ. ಬನ್ನಿ ಮೇಡಮ್. ಆರ್ತಿಗಳಿಂದ ಮಾಡ್ತಾ ಇದ್ದೀನಿ ಸರ್. ಬೆಳಗ್ಗೆ 5:00-5:30 ಶುರು ಮಾಡ್ತೀವಿ, ಒಂದೊಂದ್ಸರಿ 10:30-12 ತನಕನೂ ಮಾಡಿದ್ದೀನಿ. ನಮ್ಗೆ ಯಾರು ಏನು ಇದುವರೆಗೂ ಕೇಳ್ತಾರೆ, ಲೇಡೀಸ್ಗೆ ಏನೋ ಪ್ರಾಬ್ಲಮ್ ಆಗಲ್ವಾ, ಜೆಂಟ್ಸ್ ಎಲ್ಲ ಕರ್ಕೊಂಡು ಹೋಗ್ತಿರಲ್ಲ ರಾತ್ರಿ ಟೈಮು ಅಂತ. ಇದುವರೆಗೂ ಕಸ್ಟಮರ್ ಸುದ ಯಾರೂ ನಮಗೆ ಆ ಥರದವ್ರು ಸಿಕ್ಕಿಲ್ಲ, ಎಲ್ಲ ಒಳ್ಳೆ ಕಸ್ಟಮರ್ಗಳೇ ಸಿಕ್ಕಿದ್ದಾರೆ. ನಮಗೂ ಸಪೋರ್ಟ್ ಇದೆ, ಕಸ್ಟಮರ್ ಸಪೋರ್ಟ್ ಇದೆ. ಮೇಡಮ್ ನೀವು ಧೈರ್ಯವಾಗಿ ಮಾಡಿ ಎನ್ಕರೇಜ್ ಕೊಡ್ತೀವಿ, ನೀವು ಯಾಕೆ ಮೇಡಮ್ ಮಾಡಲ್ಲ, ಲೇಡೀಸ್ ಬರಬೇಕು ಫೀಲ್ಡಿಗೆ ಅಂತ ಹೇಳ್ತಾರೆ. 5 ಗಂಟೆಯಿಂದ 11:00, 11:30 ನಾನು ಮನೆಗೆ ಬಂದಿದ್ದೀನಿ, 100 ಮಾಡಬೇಕು ಅಂತ ಹೇಳ್ಬಿಟ್ಟು. ಅಷ್ಟು 100 ಕಿಲೋಮೀಟರ್ ಟಾರ್ಗೆಟ್ ರೀಚ್ ಆಗಬೇಕು ಅಂತೇಳಿ ಬರೀ 2 ಕಿಲೋಮೀಟರ್ಗೋಸ್ಕರ 2 ಅವರ್ ವೇಟ್ ಮಾಡಿದ್ವಿ ನಾನು. ಅಷ್ಟು ಕಷ್ಟಪಟ್ಟು ಮಾಡ್ತಿದ್ದೀವಿ. ಅದೇನಿದೆ ರೂಲ್ಸ್ ರೆಗ್ಯುಲೇಷನ್ ಮಾಡಲಿ, ನಾವು ರೂಲ್ಸ್ ರೆಗ್ಯುಲೇಷನ್ ಮಾಡಬೇಡಿ ಅಂತ ನಾವು ಹೇಳ್ತಾ ಇಲ್ಲ. ಅದೇನಿದೆ ಎಲ್ಲೋ ಬಿಡ್ಬೇಕಾ, ಪರ್ಮಿಷನ್ ಕೊಡಿ, ಹಾಕೋಣ ನಾವು, ಎಲ್ಲೋ ಬಿಡ್ಬೇಕಾ ಎಲ್ಲೋ ಬಿಡೋ ಹಾಕೋಣ. ನಾವೇನು ಬೇಡ ಅಂತ ಹೇಳ್ತಿಲ್ವಲ್ಲ, ಟ್ಯಾಕ್ಸ್ ಕಟ್ಟಬೇಕಾ ಗೌರ್ಮೆಂಟ್ಗೆ ಕಟ್ತೀವಿ. ಸುಮ್ಮ ಸುಮ್ಮನೆ ಗಾಡಿ ಸೀಸ್ ಮಾಡೋದು, ತಗೊಂಡಾಗ ಆಟೋ ಹೋಗೋದು, ಇವ್ರಿಗೆಲ್ಲ ನಮಗಂತೂ ಯಾರು ಹೊಡೆದಿಲ್ಲ, ಪಾಪ ಇವ್ರಿಗೆಲ್ಲ ನಮ್ಮ ಸ್ನೇಹಿತರುಗಳಿಗೆಲ್ಲ ಹೊಡೆಯೋದು ಗಲಾಟೆ ಮಾಡೋದು ಇವೆಲ್ಲ ಏನಕ್ಕೆ ಮಾಡಬೇಕು? ಹೊಡೆಯೋದಕ್ಕೆ ಅವ್ರಿಗೇನು ಪರ್ಮಿಷನ್ ಕೊಟ್ಟಾರ ಆಟೋ ಇದ್ದಾರೆ, ಪರ್ಮಿಷನ್ ತಗೊಂಡಿದಾರ? ಎಲ್ಲೋ ಕೊಡ್ಲಿ ಸರ್, ಮಾಡಿ ಮೇಲೆ ಅರೋಸ್ ಮಾಡ್ತೀವಿ ಅಂದ್ರೆ ಮಾಡ್ಬೇಕಲ್ಲ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಬೋರ್ಡ್ಗೆ ಅವಶ್ಯಕ ಅವಕಾಶ ಇಲ್ಲ ಸರ್. ಹೈದರಾಬಾದಲ್ಲಿದೆ, ಬೇರೆ ಕಡೆ ಗೋವಾದಲ್ಲಿದೆ, ಎಲ್ಲೋ ಬೋರ್ಡ್ ಡೈರೆಕ್ಟ್ ಇದೆ. ನಮ್ಮಲ್ಲಿ ಆ ರೂಲೇ ಇಲ್ಲ, ಕೋರ್ಟಿಂದ ಅದು ಡಿಸೈಡ್ ಆಗಿ ಮಾಡಬೇಕಾದಂಥದ್ದು. ಇವರು ಕಳೆದ ಬಾರಿ ಗಾಡಿ ಸೀಸ್ ಮಾಡಿದಾಗಲೇ ಯಾವ ಕೇಸ್ ಹಾಕಿದ್ರೆ ಇದ್ರ ಬಗ್ಗೆ ಅಂತ ಅವರೇ ಯೋಚನೆ ಮಾಡ್ತಾರೆ ಅಂತಂದ್ರೆ ಲೆಕ್ಕ ಹೇಳಿ, ಕೇಸ್ ಏನು ಬರೀಬೇಕು ಅಂತ ಯೋಚನೆ ಮಾಡ್ತಾರೆ ಅಂತಂದ್ರೆ ಕೇಸ್ ಏನು ಬರೀಬೇಕು ಅಂದ್ರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಆ ಥರ ಇದೆ ಅವರ ಪರಿಸ್ಥಿತಿ. ನಾನು 2 ವರ್ಷದಿಂದ ಮಾತಾಡಿದ್ದೆ ಸರ್, ಹುಡುಗಿಯರು ಬರ್ತಾರೆ, ಹೆಂಗಸರು ಬರ್ತಾರೆ, ಅಜ್ಜಿದರು ಬಂದಿದ್ದಾರೆ, ವಯಸ್ಸಾದವರ ತಾತಂದ್ರು ಎಲ್ಲರೂ ಬಂದಿದ್ದಾರೆ, ಅವ್ರನ್ನೆಲ್ಲ ಕರ್ಕೊಂಡೋಗಿ ಹುಡುಗರು ಬರ್ತಿದ್ದಾರೆ. ಅವರು ಇದುವರೆಗೂ ಯಾರು ರ್ಯಾಪಿಡೋದಿಂದ ಇಷ್ಟು ಗಲಾಟೆ ಆಗ್ತಾ ಇದೆ, ಇವರಿಂದ ತೊಂದರೆ ಆಗ್ತಾ ಇದೆ ಅಂತ ಯಾವ ಕಸ್ಟಮರ್ ಸೈತಾರೆ ತಪ್ಪು ಮಾಡ್ತಿಲ್ಲ. ಈ ಕ್ಯಾಬ್ನವರಿಗೆ ಮತ್ತೆ ಆಟೋದವರಿಗೆ ಏನು ಹಕ್ಕಿದೆ ಸರ್? ಈ ಥರ ಎಲ್ಲ ಮಾಡ್ತಾರಲ್ಲ ಅವರು, ಯಾಕೆ ಮಾಡ್ಬೇಕು? ಅವ್ರ ಹೊಟ್ಟೆ ಮೇಲೆ ನಾವೇ ಹೊಡೆದಿದ್ದೀವ? ಇಲ್ಲ, ಅವ್ರ ಪಾಲು ಅವ್ರ ಕೆಲಸ ಮಾಡ್ತಾ ಇದ್ದಾರೆ, ನಮ್ಮ ಪಾಲು ನಾವು ಕೆಲಸ ಮಾಡ್ತಾ ಇದ್ದೀವಿ. ನಾವು ಯಾವಕ್ಕೆ ಯಾವ ನೀವು ಕಸ್ಟಮರ್ ಹತ್ರ ನೀವು ಇಷ್ಟು ಜಾಸ್ತಿ ಆಗಿದೆ ಇಷ್ಟು ಕೊಡಿ ಅಂತ ಬಿಟ್ಟು ಯಾವತ್ತೂ ಬಿಟ್ಟು ಮಾಡಿ ಕೇಳಿಲ್ಲ. ಏನು ನಾವು ಬಿಟ್ಟು ಕೊಟ್ಬಿಟ್ಟಿದ್ದೀವಿ, ಅಮೌಂಟ್ ನಾವು ಕಡಿಮೆ ಮಾಡಿದ್ದೀವಿ. ತಿರುಪತಿ ಬೆಟ್ಟದಲ್ಲಿದೆ ಅಂತ ಅನ್ಯಗ್ರಹಕ್ಕೆ ದಾರಿ, ವೆರಿ ಶಾಕಿಂಗ್ ನ್ಯೂಸ್. ಎಷ್ಟು ಹೇಳ್ತಾರೆ ಫೈನು, ಅದನ್ನು ಕೊಟ್ಬಿಟ್ಟು ಬಿಡಿಸ್ಕೊಂಡೋಗಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಅಂತಾನು ಹೇಳ್ತಾ ಇಲ್ಲ, ಎಷ್ಟು ಹೇಳ್ತಾರೆ ಅಷ್ಟು ಕೊಟ್ಬಿಟ್ಟು ಬಿಡಿಸ್ಕೊಂಡೋಗಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಕೊಡಬೇಕು ಅಂತಾನು ಬರೋದಿಲ್ಲ ನೋಡಿ. ಓಲಾ ಮತ್ತು ಉಬರ್ ಚಾಲಕರಿಂದ ರ್ಯಾಪಿಡೋ ಚಾಲಕರ ಮೇಲೆ ದಬ್ಬಾಳಿಕೆ.
ಆ ಸಾಮ್ರಾಜ್ಯವನ್ನೇ ನಾಶ ಮಾಡಿತು ಹೆಣ್ಣಿನ ಶಾಪ. ಶಾಕಿಂಗ್.